ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಕೆ ಸಿನಿಮಾ ಸುದ್ದಿ ಯೂಟ್ಯೂಬ್ ಚಾನಲ್ ಇವತ್ತು ಯುವರತ್ನ ತಂಡದಿಂದ ಯಾವ ಯಾವ ಹೊಸ ನ್ಯೂಸ್ಗಳು ಹೊರಬಂದಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸೋದಕ್ಕೆ ಹೊರಟಿದ್ದೀನಿ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಯುವರತ್ನ ತಂಡದಿಂದ ಎರಡು ಸಾಂಗ್ಗಳು ರಿಲೀಸ್ ಆಗಿ ತುಂಬಾ ವ್ಯೂಸನ್ನು ಪಡೆದುಕೊಂಡಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಹೊಂಬಾಳೆ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಯುವರತ್ನ ತಂಡದಿಂದ ಎರಡು ಹಾಡುಗಳು ರಿಲೀಸ್ ಆಗಿದೆ ಅದು ಒಂದು ಪವರ್ ಆಫ್ ಯೂತ್ ಹಾಗೆ ಇನ್ನೊಂದು ಹಾಡು ಬಂದು ನೀನಾದೆನ ಹಾಡು ಕೂಡ ರಿಲೀಸ್ ಆಗಿ ಅದ್ದೂರಿಯಾಗಿ ವೀಕ್ಷಣೆಯನ್ನು ಪಡೆದುಕೊಂಡಿದೆ ಇನ್ನು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ ತಂಡದಿಂದ ಮುಂದಿನ ಹಾಡು ಯಾವಾಗ ರಿಲೀಸ್ ಆಗುತ್ತೆ ಈಗಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಹಾಗೆ ನೀವು ಪಕ್ಕಾ ಅಪ್ಪು ಅಭಿಮಾನಿ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸೊ ಈ ಸಿನಿಮಾದಲ್ಲಿ ಮೈನ್ ಕ್ಯಾರೆಕ್ಟರ್ಸ್ ಬಂದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪು ಅವರಿಗೆ ಜೋಡಿಯಾಗಿ ಅಭಿನಯಿಸ್ತಾ ಇರೋದು ಸೈಶಾ ಇನ್ನು ಈ ಸಿನಿಮಾದ ಡೈರೆಕ್ಟರ್ ಸಂತೋಷ್ ರಾಮ್ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಎಸ್ ತಮನ್ ಇನ್ನು ಪ್ರೊಡ್ಯೂಸರ್ ಬಂದು ವಿಜಯ್ ಕಿರ್ಗಂದೂರು ಇನ್ನು ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಇದೊಂದು ಪಕ್ಕ ಡ್ರಮ್ಯಾಟಿಕ್ ಹಾಗೂ ಆಕ್ಷನ್ ಮೂವಿ ಅಂತಾನೆ ಹೇಳಬಹುದು ಇನ್ನು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರು ಅಂತ ಹೇಳೋದಾದ್ರೆ ಮೊದಲನೇದಾಗಿ ವಿಲನ್ ಕ್ಯಾರೆಕ್ಟರ್ನಲ್ಲಿ ನಮ್ಮ ಡಾಲಿ ಧನಂಜಯ್ ಅವರು ಕಾಣಿಸ್ಕೊಳ್ತಾರೆ ಇನ್ನು ಸಪೋರ್ಟಿವ್ ಕ್ಯಾರೆಕ್ಟರ್ ಆಗಿ ಸೋನು ಗೌಡ ಅವರು ಇವರೊಂದಿಗೆ ಇನ್ನು ಸುಧಾರಾಣಿ ರವಿಶಂಕರ್ ಅಚ್ಯುತ್ ಸೇರಿದಂತೆ ಪ್ರಕಾಶ್ ರಾಜ್ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಇವರೊಂದಿಗೆ ಇನ್ನು ಯಾರ್ಯಾರು ಇರ್ತಾರೆ ಅಂತ ಹೇಳೋದಾದ್ರೆ ದಿಗಂತ್ ಅವರು ಸೇರಿದಂತೆ ಇನ್ನಿತರ ನಟ ನಟಿಯರು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅಂತಾನೆ ಹೇಳ್ಬಹುದು ಇದಲ್ಲದೆ ಈ ಕ್ಯಾರೆಕ್ಟರ್ಗಳನ್ನು ಟ್ರೇಲರ್ನಲ್ಲಿ ಪರಿಚಯ ಮಾಡುವುದಾಗಿ ನಿರ್ದೇಶಕ ಆನಂದ್ ರಾಮ್ ಅವರು ಹೇಳಿದ್ದಾರೆ ಇನ್ನು ರಾಜ್ಕುಮಾರ ಸಿನಿಮಾವನ್ನ ನಿರ್ದೇಶನ ಮಾಡಿ ಗೆದ್ದಿದ್ದಂತಹ ಸಂತೋಷ್ ಆನಂದ್ ರಾಮ್ ಅವರು ಈ ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡುತ್ತಿದ್ದು ಸಿನಿಮಾವನ್ನ ಗೆಲ್ಲಿಸಲು ಮುಂದಾಗಿದ್ದಾರೆ ಈಗಾಗಲೇ ಎರಡು ಸಕ್ಸಸ್ ಅನ್ನ ಕಂಡಿರುವಂತಹ ಚಿತ್ರತಂಡ ಮೂರನೇ ಸಕ್ಸಸ್ ಅನ್ನ ಕಾಣೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಇನ್ನು ಈ ಮೂರು ವಾರಗಳ ಹಿಂದೆ ರಿಲೀಸ್ ಆದಂತಹ ಪವರ್ ಆಫ್ ಯೂತ್ ಎಂಬ ಹಾಡು ಹೊಂಬಾಳೆ ಯೂಟ್ಯೂಬ್ ಚಾನೆಲ್ನಲ್ಲಿ ನಾಲ್ಕು ಮಿಲಿಯನ್ಗಿಂತ ಹೆಚ್ಚು ವೀಕ್ಷಣೆಯನ್ನು ಹೊಂದಿದ್ದು ಹೊಸ ದಾಖಲೆಯನ್ನು ಸೃಷ್ಟಿಸಿದೆ ಇದಲ್ಲದೆ ಪವರ್ ಆಫ್ ಯೂತ್ ಎಂಬ ಸಾಂಗ್ ತೆಲುಗುವಿನಲ್ಲೂ ಕೂಡ ರಿಲೀಸ್ ಆಗಿದ್ದು ಎರಡು ಮಿಲಿಯನ್ ಗಿಂತ ಹೆಚ್ಚು ವೀಕ್ಷಣೆಯನ್ನ ಪಡೆದುಕೊಂಡಿದೆ ಇದಲ್ಲದೆ ಈಗಾಗಲೇ ರಿಲೀಸ್ ಆಗಿರುವಂತಹ ನೀನಾದಿನ ಸಾಂಗ್ ಕೇವಲ ನಾಲ್ಕೇ ದಿನಗಳಲ್ಲಿ ಒಂದು ಮಿಲಿಯನ್ಗಿಂತ ಹೆಚ್ಚು ವೀಕ್ಷಣೆಯನ್ನು ಪಡೆದಿದ್ದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಇನ್ನು ಕರೋನಾ ಎಫೆಕ್ಟ್ ನಿಂದಾಗಿ ಲಾಕ್ಡೌನ್ ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆಲ್ಲ ಯುವರತ್ನ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗಿದ್ದು ಪ್ರದರ್ಶನವನ್ನ ಕಾಣಬೇಕಾಗಿತ್ತು ಕೊರೋನಾ ಎಫೆಕ್ಟ್ನಿಂದಾಗಿ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಮುಂದೂಡಿದ್ದಾರೆ ಇನ್ನು ಯುವರತ್ನ ಸಿನಿಮಾವನ್ನ ಕೇವಲ ಕನ್ನಡ ಮಾತ್ರವಲ್ಲದೆ ತೆಲುಗುವಿನಲ್ಲೂ ಕೂಡ ರಿಲೀಸ್ ಮಾಡಲು ಎಲ್ಲಾ ತಯಾರಿ ಜೋರಾಗಿ ನಡೀತಾ ಇದೆ ಇದಿಷ್ಟೇ ಅಲ್ಲದೆ ಮುಂದಿನ ಮಾರ್ಚ್ ಹದಿನೇಳರಂದು ಅಂದರೆ ಅಪ್ಪು ಅವರ ಬರ್ತ್ಡೇ ದಿನ ಯುವರತ್ನ ತಂಡದಿಂದ ಮತ್ತೊಂದು ಸರ್ಪ್ರೈಸ್ ಕಾದಿದೆ ಇನ್ನು ಎರಡ್ ಸಾವಿರದ ಮಾರ್ಚ್ ಹದಿನೇಳರಂದು ಯಾವ ಸರ್ಪ್ರೈಸ್ ರಿವೀಲ್ ಆಗಲಿದೆ ಎಂಬುದು ಸಿನಿ ಪ್ರೇಕ್ಷಕರಲ್ಲಿ ಅಷ್ಟೇ ಅಲ್ಲದೆ ಅಪ್ಪು ಅವರ ಅಭಿಮಾನಿಗಳಲ್ಲೂ ಕೂಡ ಕಾತುರತೆ ಹೆಚ್ಚಾಗಿದೆ ಇನ್ನು ಇದರ ಬಗ್ಗೆ ನೀವೇನು ಹೇಳ್ತೀರಾ ಮತ್ತು ನೀವು ಅಪ್ಪು ಅವರ ಜೇಮ್ಸ್ ಸಿನಿಮಾಗೋಸ್ಕರ ಕಾಯ್ತಾ ಇದೀರಾ ಅಥವಾ ಯುವರತ್ನ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು ಹಾಗೆ ಪಕ್ಕ ಅಪ್ಪು ಅವರ ಅಭಿಮಾನಿ ಆಗಿದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ